ಈಗಾಗಲೇ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಬರಿ ಅಭ್ಯರ್ಥಿಗಳಿಗೆ ಮಾತ್ರ ಟುಕುಟುಕು ಢವಢವ ಇರುತ್ತಾ ಅಥವಾ ಪ್ರಜೆಗಳಿಗೂ ಇರುತ್ತಾ ಪ್ರಜೆಗಳಿಗೂ ಈ ಪ್ರಜಾನಾಯಕರಿಗೂ ಏ ಯಾವ ಸಂಬಂಧ ಇಲ್ಲ ರೀ ಅನ್ನುವ ತರದಲ್ಲಿ ಕೆಲವೊಂದು ಸಲ ವಾತಾವರಣ ಕೂಡ ನಿರ್ಮಾಣವಾಗಿರುತ್ತೆ ಆದರೆ ಪ್ರಜಾತಂತ್ರ ಹಬ್ಬದಲ್ಲಿ ನಾವೆಲ್ಲರೂ ಗೆಲ್ಲಬೇಕು ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಬೇಕು ಅನ್ನುವ ಸಂದೇಶವನ್ನ ಪವರ್ ಟಿವಿ ಯಾವಾಗಲೂ ಕೂಡ ನೀಡ್ತಾ ಇರುತ್ತೆ ಓಕೆ ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ನ್ಯೂಸ್ ಯಾವುದು ಅಂತ ನೋಡೋಣ ಬನ್ನಿ ಓಕೆ ಈಗ ಸುಮಲತಾ ಆಪ್ತ ಇಂಡವಾಳ ಸಚ್ಚಿದಾನಂದ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಇಂಡವಾಳ ಸಚ್ಚಿದಾನಂದ ಶ್ರೀರಂಗಪಟ್ಟಣ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಂಸದೆ ಸುಮಲತಾ ಅಂಬರೀಶ್ ಜೊತೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿದ್ರು ಇಂಡವಾಳ ಸಚ್ಚಿದಾನಂದ ರಂಗನಾಥ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಸಚ್ಚಿದಾನಂದ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕೂಡ ಇಲ್ಲಿ ನಡೆದವು ವಿಶೇಷ ಪೂಜೆಯ ಬಳಿಕ ಬೃಹತ್ ಮೆರವಣಿಗೆ ಹೊರಟು ಶಕ್ತಿ ಪ್ರದರ್ಶಿಸಿದ್ದಾರೆ ಮೆರವಣಿಗೆ ಮೂಲಕ ಬಂದು ತಾಲೂಕು ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀರಂಗಪಟ್ಟಣದಲ್ಲಿ ಕಣಕ್ಕಿಳಿದಿರುವಂತ ಇಂಡವಾಳ ಸಚ್ಚಿದಾನಂದ ಬರಿ ಇಂಡವಾಳ ಸಚ್ಚಿದಾನಂದ ಅಲ್ಲ ಸಂಸದೆ ಸುಮಲತಾ ಅವರ ಆಪ್ತ ಅಂತ ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನ ಘೋಷಿಸಿರುವಂತ ಸುಮಲತಾ ಒಂದು ರೀತಿ ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಒಂದು ರೀತಿ ಶಕ್ತಿ ತುಂಬತಾರ ವಿಶ್ವಾಸವನ್ನ ಮತದಾರರಿಂದ ಗಳಿಸಿಕೊಳ್ಳತಾರ ಅನ್ನುವ ಪ್ರಶ್ನೆಗಳಿಗೂ ಕೂಡ ಸದ್ಯದ ವಾತಾವರಣ ಇಂಬು ಕೊಟ್ಟಿದೆ ಬೃಹತ್ ಮೆರವಣಿಗೆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಇಂಡವಾಳ ಸಚ್ಚಿದಾನಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮ್ಯೂಸಿಕ್